2021 ಅಲ್ಲಿ ಕೂಡ ಇನ್ನೊಂದು ಕ್ವಶನ್ ಇದೆ, ಅದು 12 marks ಗೆ ಬರ್ತಕ್ಕಂತ ಕ್ವಶನ್. ಇದನ್ನು ಓದ್ಬಿಡ್ತೀನಿ, ಕ್ಲೀನ್ ಆಗಿ ನೋಡ್ಕೊಳ್ಳಿ. ಫಾಲೋಯಿಂಗ್ ಇಸ್ ದ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಆಫ್ ಡಾಕ್ಟರ್ ಹರೀಶ್ ಫಾರ್ ಇಯರ್ ಎಂಡಿಂಗ್ 31st March 2023. ಕಂಪ್ಯೂಟ್ ಇಸ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24. ಸಿ, ರೆಸಿಪ್ಟ್ಸ್ ಪೇಮೆಂಟ್ಸ್ ಇದೆ. ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದ್ರೆ, ರೆಸಿಪ್ಟ್ ಸೈಡ್ ಅಲ್ಲಿ ಯಾವ್ದಾವ್ದು ಪ್ರೊಫೆಷನಲ್ ಇನ್ಕಮ್, ಇವನು ಡಾಕ್ಟರ್ ಆಗಿರೋದ್ರಿಂದ ಡಾಕ್ಟರ್ಗೆ ಏನೇನು ಇನ್ಕಮ್ ಇರುತ್ತೆ ಓದಿದ್ರೆ ಗೊತ್ತಾಗುತ್ತೆ. ಸುಮ್ನೆ ಹೇಳ್ತೀನಿ, ವಿಸಿಟಿಂಗ್ ಫೀಸು, ಕನ್ಸಲ್ಟೇಷನ್ ಫೀಸು, ಸೇಲ್ ಆಫ್ ಮೆಡಿಸಿನ್, ಆಪರೇಷನ್ ಥಿಯೇಟರ್ ರೆಂಟ್, ಗಿಫ್ಟ್ ಫ್ರಮ್ ಪೇಷಂಟ್ಸ್, ಇಷ್ಟೇ ಇರ್ತಕ್ಕಂಥದ್ದು. ಇನ್ನು ಎಕ್ಸ್ಪೆನ್ಸಸ್ ಅಲ್ಲಿ ಸುಮಾರು ಇದಾವೆ, ಬಟ್ ನಮಗೆ ಒಂದು 4 ಅಡ್ಜಸ್ಟ್ಮೆಂಟ್ಸ್ ಇದೆ. ನಾವು ಕ್ವಶನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಅಡ್ಜಸ್ಟ್ಮೆಂಟ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಅಡ್ಜಸ್ಟ್ಮೆಂಟ್ ಏನ್ ಹೇಳುತ್ತೆ, 1/4 ಆಫ್ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪರ್ಸನಲ್ ಯೂಸ್ ಅಂತ ಹೇಳಿದ್ದಾರೆ. ನೋಡಿ, 1/4 ಹೋದ್ರೆ ಇನ್ನ 3/4 ಬರುತ್ತೆ, ಅಂದ್ರೆ 1/4 ಪರ್ಸನಲ್ ಯೂಸ್ ಮಾಡಿದ್ರೆ ಇನ್ನ 3/4 ಪ್ರೊಫೆಷನ್ ಗೆ ಅಂತ ಯೂಸ್ ಮಾಡಿರ್ತಾರೆ. ಸೊ ಅದಕ್ಕೆ ಕಾರ್ ಎಕ್ಸ್ಪೆನ್ಸಸ್ ನೋಡಿ, 10,000 rupees ಇದೆ. ಇದರಲ್ಲಿ 3/4 ಅಂದ್ರೆ 7,500 ಆಗುತ್ತೆ. ನೆಕ್ಸ್ಟ್, ದ ರೇಟ್ ಆಫ್ ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಇಸ್ 15%, ಬುಕ್ಸ್ ಇಸ್ ಆನ್ 40% ಅಂತ ಹೇಳಿದ್ದಾರೆ. ಇದಕ್ಕೆ ನಮಗೆ ಫಸ್ಟ್ ಪರ್ಚೇಸ್ ಆಫ್ ಮೆಡಿಕಲ್ ಬುಕ್ಸ್ ಅಂತ ಇದೆ, ಹಾಗೆ ಪರ್ಚೇಸ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಅಂತಾನು ಇದೆ. ನಾವು ಏನ್ ಕೊಡ್ಬೋದಪ್ಪ ಅಂದ್ರೆ, ಡಿಪ್ರಿಸಿಯೇಷನ್ ಮಾತ್ರ ಕೊಡಬಹುದು. ಡಿಪ್ರಿಸಿಯೇಷನ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಎಷ್ಟಿದೆಯಪ್ಪ, ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿರೋದು ಅಂದ್ರೆ 40,000 ಇದೆ. ಇದರ ಮೇಲೆ 15% 6,000 ಬರುತ್ತೆ. ಹಾಗೆ ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ಮೇಲೆ ಬುಕ್ಸ್ 14,000 ಇದೆ. ಇದರ ಮೇಲೆ 40% 5,600. ಅಲ್ಲಿಗೆ ಎರಡನೇ ಅಡ್ಜಸ್ಟ್ಮೆಂಟ್ ಮುಗಿತು. ಇಂಟ್ರೆಸ್ಟ್ ರಿಸೀವ್ಡ್ ಈಸ್ ಆನ್ ಬ್ಯಾಂಕ್ ಡೆಪಾಸಿಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಒಬ್ಬ ಪ್ರೊಫೆಷನಲ್ ಗೆ, ಒಬ್ಬ ಡಾಕ್ಟರ್ ಗೆ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿ ಅದರ ಮೇಲೆ ಬಡ್ಡಿ ಬಂದ್ರೆ ಅದು ಪ್ರೊಫೆಷನಲ್ ಇನ್ಕಮ್ ಆಗಲ್ಲ. ಯಾಕೆ ಅಂದ್ರೆ, ಯಾರಿಗೂ ಇಂಜೆಕ್ಷನ್ ಕೊಟ್ಟಿಲ್ಲ, ಯಾರಿಗೂ ಆಪರೇಷನ್ ಮಾಡಿಲ್ಲ, ಹೌದಾ? ಹಾಗಾದ್ರೆ ಆ ಇಂಟ್ರೆಸ್ಟ್ ಇನ್ಕಮ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ, ಪ್ರೊಫೆಷನ್ ಅಲ್ಲಿ ಬರೋದಿಲ್ಲ. ಸೊ ಮೂರನೇ ಅಡ್ಜಸ್ಟ್ಮೆಂಟ್, ಆಟಕ್ಕಿಲ್ಲ, ಲೆಕ್ಕಕ್ಕೂ ಇಲ್ಲ. ಆಡಿಟ್ ಫೀ ಇನ್ಕ್ಲೂಡ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ 10,000 ಅಂತ ಹೇಳಿದ್ದಾರೆ. ನೋಡಿ, ಜನರಲ್ ಆಗಿ ಆಡಿಟ್ ಫೀಸ್ ಅಂತ ಹೇಳಿದ್ರೆ ಪ್ರೊಫೆಷನಲ್, ಯಾಕೆಂದ್ರೆ ಡಾಕ್ಟರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು. ಡಾಕ್ಟರ್ಗೆ ಹೇಗೆ ಗೊತ್ತಾಗುತ್ತೆ, ಗೊತ್ತಿರಲ್ಲ. ಅದಕ್ಕೆ ಅವನೇನ್ ಮಾಡ್ತಾನೆ, ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಹೋಗ್ತಾನೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಕೊಡಿ ಅಂತ ಹೇಳ್ತಾನೆ. ಅದಕ್ಕೆ ಒಂದು 1,000 rupees ಫೀಸ್ ಕೊಟ್ಟಿರ್ತಾನೆ. ಇದೇ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್, ಅದು ಕೂಡ ಪ್ರೊಫೆಷನ್ ಆಗಿರೋದ್ರಿಂದ. ಸೊ ಆಡಿಟ್ ಫೀಸ್ ಕಂಪ್ಲೀಟ್ ಆಗಿ ಫುಲ್ ಅಮೌಂಟ್ ಎಷ್ಟಿದೆ, 20,000, ಅಷ್ಟನ್ನು ಕೂಡ ನಾವು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತಾನೆ ತಗೊಳ್ತೀವಿ. ಸೊ ಆಡಿಟ್ ಫೀ 20,000 rupees ಫುಲ್ ಏನಾಗುತ್ತೆ, ಪ್ರೊಫೆಷನ್ ಆಗುತ್ತೆ. ಈಗ ಫಸ್ಟ್ ನಾವು ಇನ್ಕಮ್ಸ್ ಕೆಳಗೆ ಬರೋಣ. ಮೊದಲನೇದು ವಿಸಿಟಿಂಗ್ ಫೀ. ವಿಸಿಟಿಂಗ್ ಫೀ ಈಸ್ 80,000. ನೆಕ್ಸ್ಟ್ ಕನ್ಸಲ್ಟೇಷನ್ ಫೀ 65,000. ಕನ್ಸಲ್ಟೇಷನ್ ಫೀ 65,000. ನೆಕ್ಸ್ಟ್ ಸೇಲ್ ಆಫ್ ಮೆಡಿಸಿನ್. ಸೇಲ್ ಆಫ್ ಮೆಡಿಸಿನ್ 45,000. ಆಪರೇಷನ್ ಥಿಯೇಟರ್ ರೆಂಟ್. ಆಪರೇಷನ್ ಥಿಯೇಟರ್ ರೆಂಟ್ ಈಸ್ 25,000. ಇಷ್ಟೇ ಇರೋ ಇನ್ಕಮ್ಸ್. ಸೊ ಅಲ್ಲಿಗೆ 2,15,000 ಇನ್ಕಮ್ಸ್ ಆಯ್ತು. ಎಕ್ಸ್ಪೆನ್ಸಸ್ ಅಲ್ಲಿ ಕ್ಲಿನಿಕ್ ರೆಂಟ್ 35,000, ಯಾಕೆಂದ್ರೆ ಇದು ಪ್ರೊಫೆಷನ್. ಸ್ಟಾಫ್ ಸ್ಯಾಲರಿ, ಇದು ಕೂಡ ಪ್ರೊಫೆಷನ್, 70,000. ರೆಂಟ್ ಅಂಡ್ ಟ್ಯಾಕ್ಸಸ್, ರೆಂಟ್ ಅಂಡ್ ಟ್ಯಾಕ್ಸಸ್ 25,000. ಎಲೆಕ್ಟ್ರಿಸಿಟಿ ಅಂಡ್ ವಾಟರ್, ಎಲೆಕ್ಟ್ರಿಸಿಟಿ ಅಂಡ್ ವಾಟರ್
is 14,000. Purchase of medical books depreciation kotagide. Purchase of surgical equipment depreciation kotagide. Motor car expenses agide. Illa audit fees agide. Staff welfare expenses. ನೋಡಿ ಇಲ್ಲಿ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರೆ ಮಾತ್ರ ತಗೊಳ್ಬೇಕು. ಕೆಲವು ಸಾರಿ ಸ್ಟಾಫ್ ವೆಲ್ಫೇರ್ ಫಂಡ್ ಅಂತ ಹೇಳಿರ್ತಾನೆ, ಅದನ್ನು ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬೇಕು. ದಿವಾಳಿ ಪೂಜಾ ಎಕ್ಸ್ಪೆನ್ಸಸ್ 6,000 ಪ್ರೊಫೆಷನ್. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅದು ಕೂಡ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ 12,000. Medicine purchased 30,000. Depreciation on car. ನೋಡಿ ಕಾರ್ ಯೂಸ್ ಮಾಡಿರೋದು ಎಸ್ ಪರ್ಸೆಂಟ್ ಅಂದ್ರೆ ಪ್ರೊಫೆಷನ್ ಗೆ 3/4 ಕರೆಕ್ಟಾ? ಸೊ 6,000 ಇಂಟು 3/4 ಮಾತ್ರ ತಗೊಳ್ಬೇಕು. 4,500 ಬರುತ್ತೆ. ಇಷ್ಟು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಯ್ತು. ಈಗ ಟೋಟಲ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಮಾಡಿದ್ರೆ 5, 5, 7, 13, 14, 15, 16, 17, 18, 19, 20, 21, 22, 23, 24, 25, 26, 27,600. 2,47,600. ನೋಡಿ ಇನ್ಕಮ್ ಗಿಂತ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ. ಸೊ ಅದಕ್ಕೆ ನಾವು 32,600 ಮೈನಸ್ ಬರ್ದು ಇದನ್ನ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಕರೆಯೋಣ. ಗೊತ್ತಾಯ್ತಾ? ಇಷ್ಟು. ಹಾಗೆ ಯಾರ್ಯಾರಿಗೆ ಈ ವಿಡಿಯೋ ಲೈಕ್ ಆಗಿದೆ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಒಂದೇ ಅಲ್ಲ, ಎಲ್ರಿಗೂ ಶೇರ್ ಮಾಡಿ. ಯಾಕೆಂದ್ರೆ ಎಷ್ಟೊಂದ್ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡದ ಹಾಗೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಫ್ರೀ ಆಫ್ ಕಾಸ್ಟ್, 1 ರೂಪಾಯಿ ಅದಕ್ಕೇನು ದುಡ್ಡು ಆಗಲ್ಲ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೇನು ಅನುಕೂಲನೂ ಆಗಲ್ಲ. ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡಿದಾಗ ಅಪ್ಪ ನನಗೆ ಇಷ್ಟು ಜನ ವಾಚ್ ಮಾಡ್ತಾ ಇದ್ದಾರೆ ಅನ್ನೋದು ಖುಷಿ ನನಗಿರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೋಡಿ ಪಕ್ಕದಲ್ಲೇ ಒಂದು ಲೈಕ್ ಬಟನ್ ಇರುತ್ತೆ, ತಂಬ್ ಇರುತ್ತೆ, ಹಿಂಗೊಂದಿರುತ್ತೆ. ನಿಮ್ಗೆ ಲೈಕ್ ಆದ್ರೆ ಲೈಕ್ ಹೊಡಿರಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಅಂತ ಹೊಡಿರಿ, ಪರವಾಗಿಲ್ಲ, ನೋ ಇಶ್ಯೂಸ್. ಯಾಕೆ ಅಂದ್ರೆ ನೀವು ಲೈಕ್ ಬಟನ್ ಒತ್ತಿದಾಗ ನನಗೇನಾಗುತ್ತೆ ಅಂದ್ರೆ ಇನ್ನೂ ಒಂದಷ್ಟು ವಿಡಿಯೋಸ್ ಮಾಡೋಣ ಅಂತ ಎನ್ಕರೇಜ್ಮೆಂಟ್ ಸಿಗುತ್ತೆ. ನೋಡಿ ಈಗಾಗಲೇ ಸುಮಾರು ಪ್ರಾಬ್ಲಮ್ಸ್ ಮಾಡಿದೀನಿ, ಬಿ ಯೂಸ್ ಮಾಡಿದ್ದೀನಿ, ಬಿ ಸಿ ಯೂಸ್ ಮಾಡಿದ್ದೀನಿ, ಇನ್ನು ಬಿ ಎನ್ ಯು ಕೂಡ ಮಾಡ್ತೀನಿ. ಓಕೆನಾ? ಇದೊಂದೇ ಸಬ್ಜೆಕ್ಟ್ ಅಲ್ಲ, ಇನ್ನು ಬೇರೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಮಾಡ್ಕೊಡ್ತೀನಿ. ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ನನಗೆ ಗೊತ್ತು. ಸೊ ಸುಮಾರು ಜನ ಆನ್ಲೈನ್ ಕ್ಲಾಸಸ್ಗೆ ಪಾಪ ಸೇರೋದಕ್ಕೂ ಆಗಿಲ್ಲ, ಅವ್ರಿಗೆಲ್ರಿಗೂ ಹೆಲ್ಪ್ ಆಗುತ್ತೆ, ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.